ರಾಹುಲ್ ಲಕ್ನೋ ಫ್ರಾಂಚೈಸಿಗೆ ಗುಡ್ ಬೈ ಹೇಳ್ತಾರಾ? ಮುಂದಿನ ಐ ಪಿ ಎಲ್ ಸೀಸನ್ನಲ್ಲಿ ಕನ್ನಡಿಗ ರಾಹುಲ್ ತವರಿನ ಆರ್ ಸಿ ಬಿ ತಂಡ ಸೇರ್ತಾರ? ಅಥವಾ ಬೇರೆ ಫ್ರಾಂಚೈಸಿಗಳು ರಾಹುಲ್ಗೆ ಗಾಳ ಹಾಕಲಿವೆಯಾ? ಈ ರೀತಿಯಾಗಿ ಇರುವ ಹಲವು ಪ್ರಶ್ನೆಗಳು ಮತ್ತು ಚರ್ಚೆಯ ನಡುವೆ ಇದೀಗ ರಾಹುಲ್ ಲಕ್ನೋ ಫ್ರಾಂಚೈಸಿ ಮಾಲೀಕರ ವಿರುದ್ಧ ಗುಡುಗಿದ್ದಾರೆ. ಇದು ಲಕ್ನೋ ತಂಡ ಬಿಡುವ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಅಷ್ಟಕ್ಕೂ ರಾಹುಲ್ ಲಕ್ನೋ ಮಾಲೀಕರ ಬಗ್ಗೆ ಹೇಳಿದ್ದೇನು? ಕಳೆದ ಐ ಪಿ ಎಲ್ ಸೀಸನ್ ವೇಳೆ ಆ ಒಂದು ಘಟನೆಯನ್ನು ಯಾವೊಬ್ಬ ಕ್ರಿಕೆಟ್ ಅಭಿಮಾನಿಯೂ ಕೂಡ ಮರೆಯಲು ಸಾಧ್ಯವಿಲ್ಲ. ಕೆ ಎಲ್ ರಾಹುಲ್ ಅಭಿಮಾನಿಗಳಂತೂ ಯಾವ ಕಾರಣಕ್ಕೂ ಈ ವಿಚಾರ ಮರೆತಿರಲ್ಲ. ಐ ಪಿ ಎಲ್ನ ಕಳೆದ ಆವೃತ್ತಿಯ ಮ್ಯಾಚ್ ನಂಬರ್ 57 ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಲಕ್ನೋ ಹೀನಾಯವಾಗಿ ಸೋತಿತ್ತು. ಲಕ್ನೋ ನೀಡಿದ 166 ರನ್ಗಳ ಗುರಿಯನ್ನು ಹೈದರಾಬಾದ್ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕೇವಲ 9.4 ಓವರ್ಗಳಲ್ಲಿ ಸುಲಭವಾಗಿ ಚೇಸ್ ಮಾಡಿತ್ತು. ಈ ಸೋಲಿನ ಬೆನ್ನಲ್ಲೇ ಲಕ್ನೋ ಸೂಪರ್ ಜಾಯಿಂಟ್ಸ್ ಮಾಲೀಕ ಸಂಜೀವ್ ಗೋಯಂಕಾ ಆನ್ಫೀಲ್ಡ್ನಲ್ಲೇ ಕೆ ಎಲ್ ರಾಹುಲ್ ವಿರುದ್ಧ ಕಿಡಿಕಾರಿದ್ರು. ಏರು ಧ್ವನಿಯಲ್ಲೇ ಆನ್ಫೀಲ್ಡ್ನಲ್ಲಿ ಆದಂತಹ ತಪ್ಪುಗಳ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಂದು ಲಕ್ನೋ ಫ್ರಾಂಚೈಸಿ ವಿರುದ್ಧ ಕ್ರಿಕೆಟ್ ಅಭಿಮಾನಿಗಳಿಂದ ತೀವ್ರವಾದಂತಹ ಅಸಮಾಧಾನ ವ್ಯಕ್ತವಾಗಿತ್ತು. ಲಕ್ನೋ ಫ್ರಾಂಚೈಸಿ ಓನರ್ ರಾಹುಲ್ ಅವರನ್ನು ಅವಮಾನಿಸಿ 3 ತಿಂಗಳಾಗಿದೆ. ಇಲ್ಲಿಯವರೆಗೆ ಘಟನೆ ಬಗ್ಗೆ ಕನ್ನಡಿಗ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಿರಲಿಲ್ಲ. ಇದೀಗ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಐ ಪಿ ಎಲ್ ಮಾಲೀಕರ ವಿರುದ್ಧ ರಾಹುಲ್ ಕಿಡಿಕಾರಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವಂತಹ ರಾಹುಲ್ ಮಾಲೀಕರ ನಡೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆ ಎಲ್ ರಾಹುಲ್ ಐ ಪಿ ಎಲ್ ಮಾಲೀಕರಿಗೆ ಬಿಸ್ನೆಸ್ ಹಿನ್ನೆಲೆ ಇರುತ್ತೆ. ಅವರು ಹುಡುಕಾಟ ನಡೆಸಿ ಜಾಗರೂಕತೆಯಿಂದ ತಂಡವನ್ನು ಕಟ್ಟುತ್ತಾರೆ. ಆದರೆ ಪ್ರತಿ ಪಂದ್ಯದಲ್ಲಿ ಗೆಲುವಿನ ಗ್ಯಾರಂಟಿ ಇರಲ್ಲ. ಟಾಪ್ ಆಟಗಾರರನ್ನು ಅಂಕಿಅಂಶಗಳ ಆಧಾರದ ಮೇಲೆ ಖರೀದಿಸುತ್ತಾರೆ. ಅವರು ಕೂಡ ಕೆಟ್ಟ ಸೀಸನ್ ನೋಡುತ್ತಾರೆ. ಆಟದಲ್ಲಿ ಪ್ರತಿಯೊಬ್ಬ ಆಟಗಾರ ಕೂಡ ಕೆಟ್ಟ ದಿನಗಳನ್ನು ಎದುರಿಸುತ್ತಾನೆ ಎಂದು ಲಕ್ನೋ ಕ್ಯಾಪ್ಟನ್ ಕೆ ಎಲ್ ರಾಹುಲ್ ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ರಾಹುಲ್ ಹೇಳಿದ ಈ ಮಾತುಗಳು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ರಾಹುಲ್ ಇಲ್ಲಿ ನೇರವಾಗಿ ಗೋಯಂಕಾ ಹೆಸರು ಪ್ರಸ್ತಾಪಿಸದೇ ಇರಬಹುದು. ಆದರೆ ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿರೋದು ಲಕ್ನೋ ಮಾಲೀಕರಿಗೆ. ಅಂದು ಒಂದು ಸೋಲಿಗೆ ಅವಮಾನ ಎದುರಿಸಿದ ಕೆ ಎಲ್ ರಾಹುಲ್ ಇದೀಗ ಆಟದಲ್ಲಿ ಪ್ರತಿ ಪಂದ್ಯ ಗೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಂಜೀವ್ ಗೋಯಂಕಾಗೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ಲಕ್ನೋ ತಂಡದಿಂದ ಕೆ ಎಲ್ ರಾಹುಲ್ ಹೊರಬರ್ತಾರಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡೋದು ಸಹಜ. ಯಾವಾಗ ಲಕ್ನೋ ಫ್ರಾಂಚೈಸಿ ಮಾಲೀಕರು ರಾಹುಲ್ ವಿರುದ್ಧ ಆನ್ಫೀಲ್ಡ್ನಲ್ಲೇ ಕೋಪ ತೋರಿಸಿದ್ರೋ ಅಂದೇ ಮನಸ್ತಾಪ ತಲೆದೂರಿತ್ತು. ಕ್ಯಾಪ್ಟನ್ ರಾಹುಲ್ ಲಕ್ನೋ ತಂಡದಿಂದ ಆಗಲೇ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ರು. ಇದೀಗ ರಾಹುಲ್ ಸಂಜೀವ್ ಗೋಯಂಕಾ ವಿರುದ್ಧ ಗುಡುಗುವ ಮೂಲಕ ಲಕ್ನೋ ತಂಡದಿಂದ ಹೊರಬರುವಂತಹ ಒಂದು ಸುಳಿವನ್ನು ನೀಡಿದ್ದಾರೆ. ಈಗಾಗಲೇ ರಾಹುಲ್ ಮೇಲೆ ಅನೇಕ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ. ಆ ಪೈಕಿ ನಮ್ಮ ಆರ್ ಸಿ ಬಿ ತಂಡ ಕೂಡ ಒಂದು. ಈ ಬಾರಿ ಆರ್ ಸಿ ಬಿ ತಂಡ ಕನ್ನಡಿಗನನ್ನು ಸೆಳೆಯಲು ಹೆಚ್ಚು ಒಲವು ಹೊಂದಿದೆ ಎಂದು ಈಗಾಗಲೇ ತಿಳಿದು ಬಂದಿದೆ. ರಾಹುಲ್ ಖರೀದಿಗೆ ಈಗಿನಿಂದಲೇ ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳನ್ನು ಕೂಡ ಆರ್ ಸಿ ಬಿ ಫ್ರಾಂಚೈಸಿ ಆರಂಭಿಸಿದೆ. ರಾಹುಲ್ ಅವರನ್ನು ಖರೀದಿಸಿದರೆ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹಾಗೆಯೇ ಆರ್ ಸಿ ಬಿಗೆ ಒಬ್ಬ ಕ್ಯಾಪ್ಟನ್ ಸಿಕ್ಕಂತಾಗುತ್ತದೆ. ಆ ನಿಟ್ಟಿನಲ್ಲಿ ರಾಹುಲ್ ಆರ್ ಸಿ ಬಿ ತಂಡಕ್ಕೆ ಬಲವನ್ನು ತುಂಬಲಿದ್ದಾರೆ. ಸದ್ಯಕ್ಕೆ ರಾಹುಲ್ ಪರೋಕ್ಷ ಮಾತುಗಳಲ್ಲಿ ಸಂಜೀವ್ ಗೋಯಂಕಾ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸುವ ಮೂಲಕ ತನ್ನ ಹಾಗೂ ಲಕ್ನೋ ತಂಡದ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಈ ಅಸಮಾಧಾನ ರಾಹುಲ್ ಲಕ್ನೋ ತಂಡದಿಂದ ಹೊರಬರಲು ಕಾರಣವಾಗುತ್ತಾ? ಆರ್ ಸಿ ಬಿಗೆ ರಾಹುಲ್ ಬರ್ತಾರಾ ಅನ್ನೋದು ಸದ್ಯ ಅಭಿಮಾನಿಗಳ ಪ್ರಶ್ನೆಯಾಗಿದ್ದು ಮೆಗಾ ಆಕ್ಷನ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಕೆ ಎಲ್ ರಾಹುಲ್ ಆರ್ ಸಿ ಬಿ ತಂಡಕ್ಕೆ ವಾಪಸ್ ಬರಬೇಕಾ? ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕಾ? ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.